ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಡ್ರೀಮ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರೀತಿ. ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರ ವಿದ್ಯಾರ್ಥಿಗಳ ಕನಸಾಗಿರುತ್ತೆ. ಹಾಗೆಯೇ ಅದರಲ್ಲೂ ಕೂಡ MBBS ಮಾಡಬೇಕು ಅನ್ನೋದು ಹೆಚ್ಚಿನ ಆಸೆ ಆಗಿರುತ್ತೆ. ಹಾಗೆಯೇ ಇವಾಗ ನೀಟ್ ಫಲಿತಾಂಶ ಕೂಡ ಹೊರಬಿದ್ದಿದೆ. ಅರ್ಹತ ಅಂಕ ಗಳಿಸಿದ್ರೂ ಕೂಡ ನಾವು MBBSಗೆ ಪ್ರವೇಶ ಪಡಿಬಹುದಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತೀವಿ. ಜೊತೆಗೆ ಇದರಿಂದ ಡಾಕ್ಟರ್ ಡ್ರೀಮ್ಸ್ನಲ್ಲಿ ಯಾವ ರೀತಿ ಒಂದು ನೆರವಾಗುತ್ತೆ ಅರ್ಹತವನ್ನು ಪಡೆಯೋದಕ್ಕೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡೋದಕ್ಕೆ ಡಾಕ್ಟರ್ ಡ್ರೀಮ್ಸ್ನ ಮುಬಾರಕ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವಾಗ ಏನಾಗುತ್ತೆ, ಇವಾಗ ನೀಟ್ ಫಲಿತಾಂಶ ಕೂಡ ಹೊರಬಿದ್ದಿದೆ. ಎಲ್ರಿಗೂ ಕೂಡ ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅನ್ನೋದು ಕನಸಾಗಿರುತ್ತೆ. ಎಷ್ಟೋ ಜನಕ್ಕೆ ವಿದ್ಯಾಭ್ಯಾಸ ಮಾಡೋಕ್ಕಾಗೋದಿಲ್ಲ ಅಂತ ಕೂಡ ಅಂದ್ಕೊಳ್ತಾ ಇರ್ತಾರೆ. ಅದರಲ್ಲಿ ನಿಮ್ಮ ಡಾಕ್ಟರ್ ಡ್ರೀಮ್ಸ್ ಯಾವ ರೀತಿ ನೆರವಾಗುತ್ತೆ ಅಂತ, ಡಾಕ್ಟರ್ ಡ್ರೀಮ್ಸ್ ಯಾವಾಗ ಶುರುವಾಯಿತು ಅದ್ರ ಬಗ್ಗೆ ಹೇಳಿ. ಈ ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆ ಬಂದು ಸುಮಾರು ವರ್ಷಗಳಿಂದ ಈ ಪ್ರಾಸೆಸ್ ನಾವು ಸಕ್ಸಸ್ ಆಗಿ ಕಂಪ್ಲೀಟ್ ಮಾಡ್ಕೊಂಡ್ಬರ್ತಾ ಇದ್ವಿ. ಈಗ ಪ್ರತಿಯೊಂದು ವಿದ್ಯಾರ್ಥಿಗಳ ಕನಸು ಏನಂದರೆ, ನಾನೊಂದು ಡಾಕ್ಟರ್ ಆಗಬೇಕು, ಒಂದು ಒಳ್ಳೆ ಡಾಕ್ಟರ್ ನಾನು ಆಗಬೇಕು, ನಮ್ಮ ಕಂಟ್ರಿಗೆ ನಾವು ಒಂದು ಸರ್ವಿಸನ್ನು ಕೊಡಬೇಕು ಅಂತಲೇ ಪ್ರತಿಯೊಂದು ಪೇರೆಂಟ್ಸು ಪೋಷಕರು ಎಲ್ಲರೂ ಬಂದು ಪ್ರಯತ್ನನ ಪಡ್ತಿದ್ದಾರೆ. ಬಟ್ ಈ ವರ್ಷ ಆಗಿರುವಂಥ ನೀಟ್ ಎಕ್ಸಾಮು, ಈ ವರ್ಷ ಆಗಿರೋ ನೀಟ್ ಎಕ್ಸಾಮ್ಸಲ್ಲಿ ನೋಡಬೇಕಾದ್ರೆ ಮೋಸ್ಟ್ ವಿದ್ಯಾರ್ಥಿಗಳು ಬಂದು ನೀಟಲ್ಲಿ ಕ್ವಾಲಿಫೈ ಆಗಲಿಲ್ಲ. ಸೀಗ ಈಗ ನೀಟಲ್ಲಿ ಸ್ಟೂಡೆಂಟ್ ಕ್ವಾಲಿಫೈ ಆಗಿಲ್ಲ ಅಂದರೆ ಅವ್ರು ನೆಕ್ಸ್ಟ್ ಏನು ಯಾವ ಥರ ಇರುತ್ತೆ ಪ್ರಿಪ್ರೇಷನ್ನು, ಅವ್ರು ಡಾಕ್ಟರ್ ಡ್ರೀಮ್ಸಿಂದ ಯಾವ್ಯಾವ ಥರ ನಾವು ಪ್ರೊಸೀಜರನ್ನು ಮಾಡ್ತಾ ಇದ್ದೀವಿ. ಈಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ, ನೀಟ್ ಎಕ್ಸಾಮಲ್ಲಿ ನಾವು ಪ್ರಿಪರೇಷನನ್ನು ಮಾಡಿದ್ವಿ, ನಮಗೆ ಒಂದು 300 ಬಂದಿದೆ, 350 ಮಾರ್ಕ್ಸ್ ಬಂದಿದೆ, ಒಂದು 400 ಮಾರ್ಕ್ಸ್ ಬಂದಿದೆ, ಕೆಲವರು ಎಲಿಜಿಬಲ್ ಆಗಿಲ್ಲ. ಇದರಲ್ಲೆಲ್ಲ ವಿದ್ಯಾರ್ಥಿಗಳ ಒಂದು ಕನ್ಫ್ಯೂಷನ್ಸ್ ಅಂತ ನೋಡಿದ್ರೆ ಅವ್ರಿಗೆ ನಿಜವಕ್ಕೂ ಅವ್ರಿಗೆ ಇಂಡಿಯಾದಲ್ಲಿ ಸೀಟ್ ಸಿಗುತ್ತಾ ಅಂದ್ಬಿಟ್ಟು ಒಂದು ಕ್ವಶನ್ ಮಾರ್ಕ್ ಆಗಿದೆ. ಸೊ ಅದಕ್ಕೋಸ್ಕರ ಡಾಕ್ಟರ್ ಡ್ರೀಮ್ ಸಂಸ್ಥೆಯಿಂದ ಪ್ರತಿ ವರ್ಷ ಮಿನಿಮಮ್ 300 to 350 ವಿದ್ಯಾರ್ಥಿಗಳಿಗೆ ಅಬ್ರಾಡ್ ಕಳಿಸ್ತಾ ಇದ್ದೀವಿ. ಒಂದು ಕಡಿಮೆ ವೆಚ್ಚದಲ್ಲಿ ಮೆಡಿಕಲ್ ಎಜುಕೇಷನನ್ನು ಮುಗಿಸಿ ನಮ್ಮ ಕಂಟ್ರಿಗೆ ಬಂದು ಸರ್ವಿಸನ್ನು ಕೊಡ್ತಿರುವಂಥ ಜವಾಬ್ದಾರಿ ತೊಗೊಂಡು ಪ್ರತಿಯೊಂದು ವಿದ್ಯಾರ್ಥಿಗಳು ಮೆಡಿಕಲನ್ನು ಮುಗಿಸಿ ನಮ್ಮ ಇಂಡಿಯಾಗೆ ಬಂದುಬಿಟ್ಟು ಸರ್ವಿಸನ್ನು ಕೊಡ್ತಿದ್ದಾರೆ ನಮ್ಮ ಡಾಕ್ಟರ್ ಡ್ರೀಮ್ಸ್ ಮುಖಾಂತರ. ಸೊ ಈ ರೀತಿ ಬಂದು ಹೆಡ್ ಆಫೀಸ್ ಬಂದು ನಮ್ಮದು ಕೋರಮಂಗ್ಲಾ ಸೋನಿಯೋಲ್ ಸಿಗ್ನಲಲ್ಲಿ ಆಫೀಸ್ ಇದೆ, ಮತ್ತು ಮೈಸೂರಲ್ಲಿ ಕೂಡ ಬ್ರಾಂಚ್ ಆಫೀಸ್ ಮಾಡಿದ್ದೀವಿ, ಮತ್ತು ನಿಮಗೆ ಕನ್ಯಾಕುಮಾರಿಯಲ್ಲಿ ಆಫೀಸ್ ಇದೆ, ಚೆನ್ನೈಯಲ್ಲಿ ಕೂಡ ಆಫೀಸ್ ಮಾಡಿದ್ದೀವಿ, ಸೂರತ್, ಅಹಮದಾಬಾದ್, ರಾಜ್ಕೋಟ್. ಈ ರೀತಿ ಬಂದು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೇಟ್ಸಿಂದ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು MBBS ಡಿಗ್ರಿ ಪಡ್ಕೋಬೇಕಂತ ಇರುವಂಥ ವಿದ್ಯಾರ್ಥಿಗಳಿಗೆ ಅದೊಂದು ಕನಸು ನನಸಾಗುವಂಥ ಕೆಲಸ ಬಂದು ಡಾಕ್ಟರ್ ರಿಮ್ಸ್ ಮಾಡ್ತಾ ಇದೆ. ಓಕೆ, ಇವಾಗ ನಿಮ್ಮ ಡಾಕ್ಟರ್ ಡ್ರೀಮ್ಸ್ ಎಷ್ಟು ವರ್ಷದಿಂದ ಕಾರ್ಯವನ್ನು ನಿರ್ವಹಿಸ್ತಾರೆ, ಜೊತೆಗೆ ಜನರ ಅಭಿಪ್ರಾಯ ಯಾವ ರೀತಿ ಇದ್ರ ಮೇಲೆ? ಯಾಕೆಂದರೆ ಒಂದು ಸಂಸ್ಥೆಗೆ ಸೇರ್ಕೋಬೇಕು ಅಂತಂದರೆ ಆ ಹೋಪ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಹೇಗಿದೆ ಅಂತ? ಜಿ, ನಮ್ಮ ಕಮ್ಯುನಿಕೇಷನ್ ಇಟ್ ಇಸ್ ನಾಟ್ ಲೈಕ್ ಜಸ್ಟ್ ಓನ್ಲಿ ಫಾರ್ ಅಡ್ಮಿಷನ್ಗೋಸ್ಕರ ಬಂದು ನಾವು ಒಂದು ಕಮ್ಯುನಿಕೇಷನ್ ಅಂತ ಮಾಡೋದಿಲ್ಲ. ಬಟ್ ಅಡ್ಮಿಷನ್ಗಿಂತ ಹೆಚ್ಚಾಗಿ ಅವರು ಅಡ್ಮಿಷನ್ ಆದ ನಂತರ ಅವರು ಸರ್ವೀಸು, ಯಾಕಂದರೆ ಒಂದು ಮಿನಿಮಮ್ 5-6 ವರ್ಷಕ್ಕೆ ವಿದ್ಯಾರ್ಥಿಗಳು ಅಬ್ರಾಡ್ಗೆ ಹೋಗಿ ಒಂದು ಎಜುಕೇಷನನ್ನು ಮಾಡ್ತಾರಂದರೆ ಅವ್ರಿಗೊಂದು ಕಾನ್ಫಿಡೆಂಟ್ ಲೆವೆಲ್ ಬೇಕಾಗುತ್ತೆ, ಅವ್ರಿಗೊಂದು ಬ್ಯಾಕ್ ಬೋನ್ ಆಗಿ ಡಾಕ್ಟರ್ ರಿಮ್ಸ್ ನಿಲ್ಲುತ್ತೆ. ಪ್ರತಿಯೊಂದಕ್ಕೂ ಏನಾದರೂ ಒಂದು 1% ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಿದೆ, ಈ ಥರ ಅವರಿಗೆ ಸಮಸ್ಯೆ ಆಗ್ತಿದೆ ಅಂದರೆ ಇಮಿಡಿಯೇಟಾಗಿ ನಾವು ಒಂದು ಸಾಲ್ವ್ ಮಾಡುವಂಥ ಕೆಪಾಸಿಟಿ ನಮ್ಮ ಹತ್ರ ಇದೆ. ನಾವು ಪ್ರತಿ ವರ್ಷ ಬಂದು ಇಷ್ಟೊಂದು ವಿದ್ಯಾರ್ಥಿಗಳಲ್ಲಿ ಪ್ರತಿಯೊಬ್ಬರು ಕೂಡ ಸ್ಯಾಟಿಸ್ಫೈ ಮಾಡುವಂಥ ಕೆಲಸ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಈಗ ಪ್ರತಿ ವರ್ಷ ಹೊಸ ಹೊಸ ವಿದ್ಯಾರ್ಥಿಗಳು ಬರ್ತಾರೆ, ಸರ್ ನಾವು ಈ ಥರ ಒಂದು ಗುಲ್ಬರ್ಗಾದಿಂದ ಮಾತಾಡ್ತಾ ಇದ್ದೀವಿ, ದಾವಣಗೆರೆಯಿಂದ ಮಾತಾಡ್ತಾ ಇದ್ದೀವಿ, ಬಿಜಾಪುರಿಂದ ಮಾತಾಡ್ತಾ ಇದ್ದೀವಿ. ಈ ಒಂದು ವಿದ್ಯಾರ್ಥಿಗಳ ಜೊತೆ, ಆ ಒಂದು ಸೀನಿಯರ್ ವಿದ್ಯಾರ್ಥಿಗಳು, ಆ ಒಂದು ಪ್ಲೇಸಿಂದ, ಆ ಒಂದು ಡಿಸ್ಟ್ರಿಕ್ಸಿಂದ ಹೋಗಿರೋ ವಿದ್ಯಾರ್ಥಿಗಳ ಜೊತೆ ಕಾಂಟ್ಯಾಕ್ಟ್ ನಂಬರನ್ನು ಶೇರ್ ಮಾಡ್ತೀವಿ, ಅವ್ರ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡಿಸ್ತೀವಿ, ಅವ್ರ ಜೊತೆ ಅವ್ರಿಗೆ ಹೋಗಿ ಮಾತಾಡಿ ಒಂದು ಕಾನ್ಫಿಡೆಂಟ್ ಲೆವೆಲ್ ಬಿಲ್ಡ್ ಆದಮೇಲೆ ಇವ್ರಿಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ. ಅಬ್ರಾಡ್ ಅಂದಿದ ತಕ್ಷಣವೇ ಒಂದು ದೊಡ್ಡ ಕ್ವಶನ್ ಮಾರ್ಕ್, ಫಸ್ಟು ಯಾವ ಥರ ಇರುತ್ತೋ, ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚಾಗ್ಬಿಡುತ್ತೋ. ಈಗ ನಮ್ಮ ಇಂಡಿಯಾದಲ್ಲಿ ಇಂಡಿಯನ್ ಸಿಟಿಸನ್ ಆಗಿ ನಾವು ಒಂದು ಮೆಡಿಕಲ್ ಇಲ್ಲಿ ಮಾಡ್ಸೋಕ್ಕಾಗ್ತಾ ಇಲ್ಲ, ಅಬ್ರಾಡ್ಗೆ ಕಳಿಸಿ ಯಾವ ಥರ ನಾವು ಎಜುಕೇಷನನ್ನು ಮಾಡೋದು, ಎಷ್ಟು ಕೋಟ್ಯಾಂತರ ರೂಪಾಯಿ ಆಗುತ್ತೋ ಅಂದ್ಬಿಟ್ಟು ಒಂದು ದೊಡ್ಡ ಒಂದು ಒಳ್ಳೆ ಕ್ವಶನ್ ಮಾರ್ಕ್ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ನಮ್ಮ ಸರ್ವಿಸ್ ಅಂತ ಹೇಳಿದ್ರೆ, ಫ್ರಮ್ ದ ಡೇ ಆಫ್ ಅಡ್ಮಿಷನ್ ಟಿಲ್ ದಿ ಕಂಪ್ಲೀಷನ್ ಆಫ್ MBBS, ಮೆಡಿಕಲ್ ಮುಗಿಸೋವರೆಗೂ ಬಂದು ನಮ್ಮ ಜವಾಬ್ದಾರಿಯನ್ನು ನಾವು ತಗೊತೀವಿ. ಮತ್ತು ನಮ್ಮದೇ ಓನ್ ಕೋಚಿಂಗ್ ಸೆಂಟರ್ ಇದೆ, ಎಕ್ಸಿಟ್ ಎಕ್ಸಾಮ್ ನಾಳೆ ದಿವಸ ಮೆಡಿಕಲ್ ಮುಗಿಸಾದ ನಂತರ ಬಂದು ಈಗ ಗೌರ್ಮೆಂಟ್ ಮುಖಾಂತರ ಬಂದು ಕಾಮನ್ ಎಂಟ್ರೆನ್ಸ್, ಕಾಮನ್ ಎಕ್ಸಿಟ್ ಎಕ್ಸಾಮ್ ಅಂತ ಮಾಡಿದ್ದಾರೆ. ಈಗ ಕಾಮನ್ ಎಂಟ್ರೆನ್ಸ್ ಅಂದರೆ ಪ್ರತಿಯೊಬ್ಬರು ಕೂಡ ನೀಟ್ ಎಕ್ಸಾಮನ್ನು ಅಪಿಯರ್ ಮಾಡಿರ್ತಾರೆ, ಒಂದು ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ, ಕೆಲವರಿಗೆ ನೀಟ್ ಎಕ್ಸಾಮಲ್ಲಿ ಎಲಿಜಿಬಲ್ ಆಗಿಲ್ಲ, ಕೆಲವರು ಬಿಕಾಸ್ ಆಫ್ ಕೋವಿಡ್ ಅಟೆಂಡ್ ಮಾಡೋಕ್ಕಾಗಿಲ್ಲ. ಇದಕ್ಕಂತ ಬಂದು ನಮ್ಮ ಹತ್ರ ಪರಿಹಾರ ಇದೆ ಡಾಕ್ಟರ್ ಡ್ರೀಮ್ಸ್ ಮುಖಾಂತರ. ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಅವ್ರ ಕನಸು ನನಸು ಮಾಡ್ಕೋಬೇಕಾದ್ರೆ ಅವ್ರಿಗೊಂದು ಒಳ್ಳೆ ಅವಕಾಶ ಇದೆ. ಓಕೆ ಓಕೆ, ಹಾಗೆಯೇ ಏನಾಗುತ್ತೆ ಅಂತ, ಇವಾಗ ನೀಟ್ ಎಕ್ಸಾಮ್ದು ರಿಸಲ್ಟ್ ಕೂಡ ಬಂದಿರುವಂಥದ್ದು, ಅಂತಹ ಸಂದರ್ಭದಲ್ಲಿ ಸಾಕಷ್ಟು ಸಂದೇಹಗಳು ಉತ್ಪತ್ತಿ ಆಗ್ತಾನೆ ಇರುತ್ತೆ, ಯಾವ ರೀತಿ ಹೋಗಬೇಕು, ಯಾವ ರೀತಿ ಜಾಯ್ನ್ ಆಗಬೇಕು ಅಂತ. ಅದಕ್ಕೆ ನಿಮ್ಮ ಡಾಕ್ಟರ್ ಡ್ರೀಮ್ಸ್ ಯಾವ ರೀತಿ ನೆರವಾಗುತ್ತೆ ಅಂತ?
ಸಿ ಈಗ ಫಸ್ಟ್ ನೀಟ್ ಸ್ಪೆಷಲಿ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳು 120,000 ವಿದ್ಯಾರ್ಥಿಗಳು ಈ ನೀಟ್ ಎಕ್ಸಾಮ್ ಬಂದು ಅಪಿಯರನ್ನು ಆಗಿರೋದು. 120,000 ವಿದ್ಯಾರ್ಥಿಗಳಲ್ಲಿ ನಮ್ಮ ಹತ್ರ ಇರೋದು 2,980 ಸೀಟ್ ನಮ್ಮ ಹತ್ರ ಇದೆ. 2,980 ಸೀಟ್ಸಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸೀಟನ್ನು ಗೌರ್ಮೆಂಟಿಂದ ಸಿಗಬೇಕಂದ್ರೆ ಸಾಕಷ್ಟು ಡಿಫಿಕಲ್ಟೀಸ್ ಇದೆ. 19 ಮೆಡಿಕಲ್ ಕಾಲೇಜಸ್ ಇದೆ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. ಮತ್ತು ನಿಮ್ಗೆ ಅದರಲ್ಲಿ 2,980 ಸೀಟಲ್ಲಿ 120,000 ವಿದ್ಯಾರ್ಥಿಗಳಿಗೆ ಸೀಟ್ ಸಿಗಬೇಕಂದ್ರೆ ಸಾಕಷ್ಟು ಡಿಫರೆನ್ಸ್ ಇದೆ. ಇಟ್ ಈಸ್ ಲೈಕ್ ಇವಾಗ ನಾಟ್ ಈವನ್ ನಮ್ಮ ಹತ್ರ ಒಂದು 10% ಸೀಟ್ಸ್ ಕೂಡ ನಮ್ಮ ಹತ್ರ ಇಲ್ಲ. ಪ್ರತಿಯೊಬ್ಬರು ಕೂಡ ಮೆಡಿಕಲೇ ಮಾಡಬೇಕು, ಪ್ರತಿಯೊಬ್ಬರು ಕೂಡ MBBS ಇಂಡಿಯಾದಲ್ಲೇ ಬೇಕಂದರೆ ಅದು ಡಿಫಿಕಲ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾಯಿಂದ ಪ್ರತಿಯೊಂದು ಕಂಟ್ರಿಗೂ ಕೂಡ ನಮ್ಮ ಭಾರತದಿಂದ ವಿದ್ಯಾರ್ಥಿಗಳು ಹೊರದೇಶಕ್ಕೆ ಹೋಗಿ ಅಲ್ಲಿ ವಿದ್ಯಾಸ ಮಾಡಿ ಒಂದು ಪದವಿನ ಪಡ್ಕೊಂಡು ನೀವು ಬನ್ನಿ, ನಿಮಗೂ ಒಂದು ಅವಕಾಶ ನಾವು ಕೊಡ್ತಾ ಇದ್ದೀವಿ. ಕಾಮನ್ ಎಂಟ್ರೆನ್ಸನ್ನು ಮಾಡಿದ್ದೀವಿ, ನೀಟ್ ಎಕ್ಸಾಮ್ ಕಾಮನ್ ಎಕ್ಸಿಟ್ ಕೂಡ ಮಾಡಿದ್ದೀವಿ. ಈಗ ಇಂಡಿಯಾದಲ್ಲಿ ಓದುವಂಥ ವಿದ್ಯಾರ್ಥಿ ಮತ್ತು ಹೊರದೇಶಕ್ಕೆ ಹೋಗಿ ಓದುವಂಥ ವಿದ್ಯಾರ್ಥಿಗೂ ಯಾವುದೇ ರೀತಿ ವ್ಯತ್ಯಾಸಗಳು ಬರೋದಿಲ್ಲ. ಸೊ ಅದಕ್ಕೋಸ್ಕರ ಡಾಕ್ಟರ್ಸ್ ಮುಖಾಂತರ ಬಂದು ಪ್ರತಿಯೊಂದಕ್ಕೂ ನಾವು ಸಲಹೆಯನ್ನು ಕೊಡ್ತಾ ಇದ್ದೀವಿ, ಸೊಲ್ಯೂಷನನ್ನು ಕೊಡ್ತಾ ಇದ್ದೀವಿ. ಇದರಲ್ಲಿ ಈಗ ಒಂದು ಕನ್ಫ್ಯೂಷನ್ ಏನಂದರೆ, ಸರ್ ನನಗಿವಾಗ 350 ಮಾರ್ಕ್ಸ್ ಬಂದಿದೆ, 350 ಮಾರ್ಕ್ಸಲ್ಲಿ ನನಗೆ ಇಂಡಿಯಾದಲ್ಲಿ ಸೀಟ್ ಸಿಗುತ್ತಾ? ಲಾಸ್ಟ್ ಇಯರ್ ಕಟ್ ಆಫ್ಗೆ ಈ ವರ್ಷ ಕಟ್ ಆಫ್ಗೆ ಸಾಕಷ್ಟು ಡಿಫರೆನ್ಸ್ಗಳು ಬಂದಿದೆ. ಈಗ ಕಟ್ ಆಫ್ ಯಾವ ಥರ ಡಿಸೈಡ್ ಆಗುತ್ತೆ? ಇದು ಕಟ್ ಆಫ್ ಯಾವ ಥರ ಇವರು ಬಂದು ಪರ್ಸೆಂಟೇಜನ್ನ ಫಿಕ್ಸ್ ಮಾಡ್ತಾರೆ, ಏನು ಪರ್ಸೆಂಟೈಲ್ ಬೇಸ್ ಮೇಲೆ ವಿದ್ಯಾರ್ಥಿಗಳಿಗೆ ಸೀಟನ್ನು ಅಲಾಟ್ಮೆಂಟ್ ಕೊಡ್ತಾರೆ ಅಂದರೆ, ಇದು ಹೈಯೆಸ್ಟ್ ಸ್ಟೂಡೆಂಟು. ಈಗ ಎಕ್ಸಾಂಪಲ್ 720 ಈ ವರ್ಷ ಇಬ್ಬರು ಸ್ಟೂಡೆಂಟು 720 ಮಾರ್ಕ್ಸ್ಗೆ 720 ತೊಗೊಂಡಿದ್ದಾರೆ. ಫಿಸಿಕ್ಸಲ್ಲೂ ಫಿಸಿಕ್ಸ್ ಕೆಮಿಸ್ಟ್ರಿ ಫಿಸಿಕ್ಸಲ್ಲಿ 180 ತೊಗೊಂಡಿದ್ದಾರೆ, ಕೆಮಿಸ್ಟ್ರಿಯಲ್ಲಿ 180 ಮಾರ್ಕ್ಸ್ ತೊಗೊಂಡಿದ್ದಾರೆ, ಬಯಾಲಜಿ 360 ತೊಗೊಂಡಿದ್ದಾರೆ, 720 720 ಮಾರ್ಕ್ಸನ್ನು ತೊಗೊಂಡಿದ್ದಾರೆ. ಆ ಒಂದು ಪರ್ಸೆಂಟೇಜ್ ಪ್ರಕಾರ ಬಂದು ಕ್ಯಾಲ್ಕುಲೇಷನನ್ನು ಮಾಡ್ತಾರೆ. ಆ ಒಂದು ಪರ್ಸೆಂಟೈಲ್ ಪ್ರಕಾರ ಅಂದರೆ ನಮಗೆ ಎಲಿಜಿಬಲ್ ಆಗಬೇಕಾದ್ರೆ 113 ಮಾರ್ಕ್ಸ್ ನಮಗೆ ಬೇಕಾಗುತ್ತೆ. 113 ಬೇಕಾಗುತ್ತೆ. ಮತ್ತು OBC ಕ್ಯಾಟಗರಿ SC ST ಕ್ಯಾಟಗರಿ ಇರೋರಿಗೆ 113 ಮಾರ್ಕ್ಸ್ ಬೇಕಾಗುತ್ತೆ. ಮತ್ತು ಅದೇ ಜನರಲ್ ಕ್ಯಾಟಗರಿ, ಈಗ ಓಪನ್ ಕ್ಯಾಟಗರಿ ಅಂತ ಹೇಳ್ತೀವಿ, ಜನರಲ್ ಕ್ಯಾಟಗರಿ ಇರುವಂಥ ವಿದ್ಯಾರ್ಥಿಗಳಿಗೆ 147 ಮಾರ್ಕ್ಸ್ ಬೇಕಾಗುತ್ತೆ. ಈ ರೀತಿ ಬಂದು ಕಟ್ ಆಫ್ ಮೇಲೆ ಹೋಗ್ತಿದೆ. ನಮಗೆ ಬರೆಯುವಂಥ ಸಂಖ್ಯೆನೂ ಅದೇ ರೀತಿ ಇದೆ. 15.5 ಲಕ್ಷ ವಿದ್ಯಾರ್ಥಿಗಳಲ್ಲಿ ಈಗ ಕೋವಿಡ್ ಬಂದಿತ್ತು, ಸಾಕಷ್ಟು ವಿದ್ಯಾರ್ಥಿಗಳು ಅಟೆಂಡ್ ಮಾಡಿರಲ್ಲ ಅಂತ ಒಂದು ಕನ್ಫ್ಯೂಷನಲ್ಲಿದ್ದರು. ಈ ವರ್ಷ ಲಾಸ್ಟ್ ಇಯರ್ಗಿಂತ ಬಂದು ಕೋವಿಡ್ ಇದ್ದರೂ ಸಹ ತುಂಬಾ ವಿದ್ಯಾರ್ಥಿಗಳು ಈ ಎಕ್ಸಾಮನ್ನು ಅಪಿಯರ್ ಮಾಡಿದ್ದಾರೆ, ತುಂಬ ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ. ಬಟ್ ಏನಂದರೆ ಎಲಿಜಿಬಲ್ ಆಗಿರುವಂಥ ಸಂಖ್ಯೆ ಕರ್ನಾಟಕದಲ್ಲಿ ತುಂಬಾ ಕಡಿಮೆ ಇದೆ. ಸೊ ಅವರು ಮೆಡಿಕಲಲ್ಲಿ ನಾನು ಎಲಿಜಿಬಲ್ ಆಗಿಲ್ಲ, ನೆಕ್ಸ್ಟ್ ಏನಿದೆ ನನಗೆ ಸೊಲ್ಯೂಷನು, ಅಲ್ಲಿ ಇಲ್ಲಿ ಇಂಜಿನಿಯರಿಂಗ್ ಕೋರ್ಸಸ್ಸು ಮತ್ತು ಲಾಂಗ್ ಟರ್ಮ್ ಎಜುಕೇಷನ್ಗೆ ಹೋಗೋಕ್ಕಿಂತ ಬೆಟರ್ ಒಂದು ಸೊಲ್ಯೂಷನ್ ಏನಂದರೆ MBBS ಜಾಯ್ನ್ ಆಗ್ಬೋದು. ಈ ವರ್ಷ ನಮ್ಮ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲಿಂದ ನಮಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಬಿಕಾಸ್ ಆಫ್ ಪ್ಯಾಂಡಮಿಕ್ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ನೀಟ್ ಎಕ್ಸಾಮ್ಗೆ ಅಪಿಯರ್ ಮಾಡೋಕ್ಕೆ ಆಗಿಲ್ಲ. 5.5 ಲಕ್ಷಕ್ಕಿಂತ ಹೆಚ್ಚು ಸ್ಟೂಡೆಂಟು ಆಬ್ಸೆಂಟ್ ಆಗಿದ್ದರು. ಸೊ ಅದಕ್ಕೆಲ್ಲ ನಾವು ನೋಡಬೇಕಾದ್ರೆ ನಮಗೆ ಈ ವರ್ಷ ಒಂದು ಗೌರ್ಮೆಂಟಿಂದ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ನೀವು ಎಲಿಜಿಬಲ್ ಆಗದೇ ಇರ್ಬೋದು, ಇಲ್ಲ ನೀವು ಅಟೆಂಡ್ ಆಗದೇ ಇರ್ಬೋದು, ನೀವು ವಿದೇಶಕ್ಕೆ ಹೋಗಿ 1 ವರ್ಷ ಮೆಡಿಕಲನ್ನು ಓದಿ, 1 ವರ್ಷ ಮನೇಲಿ ಕೂತ್ಕೊಂಡು ನೀವು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಒಂದು ಒಳ್ಳೆ ಅವಕಾಶ ಇದೆ. ನೆಕ್ಸ್ಟ್ ಇಯರ್ ಬಂದುಬಿಟ್ಟು ನೀಟ್ ಎಕ್ಸಾಮನ್ನು ಅಪಿಯರ್ ಮಾಡಬೇಕಾಗುತ್ತೆ. ರಾದರ್ ನೀವು ಲಾಂಗ್ ಟರ್ಮ್ ಕೋಚಿಂಗ್ ಹೋಗೋಕ್ಕಿಂತ ಇದೊಂದು ಒಳ್ಳೆ ಅವಕಾಶ ಇದೆ ವಿದ್ಯಾರ್ಥಿಗಳಿಗೆ. ಸೊ ಅದಕ್ಕೋಸ್ಕರ ಆಸ್ ಸೂನ್ ಆಸ್ ಪಾಸಿಬಲ್ ಆಫೀಸಿಗೆ ಕಾಲ್ ಮಾಡಿ ಒಂದು ಕನ್ಫರ್ಮೇಷನನ್ನು ತಗೊಳ್ಳಿ, ಯಾವ್ಯಾವ ಪ್ಲೇಸಸ್ಸಿಂದ ನೀವು ಮಾತಾಡ್ತಾ ಇದ್ರೆ, ಆ ಒಂದು ಪ್ಲೇಸಸ್ಸಿಂದ ಯಾವ್ಯಾವ ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಿದ್ದಾರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ತೊಗೋಬೋದು, ಮಾತಾಡ್ಬೋದು. ಓಕೆ, ನೀವು ಹೇಳಿದ್ರಿ ಇವಾಗ ನೀಟಲ್ಲಿ ಕಟ್ ಆಫ್ ಮಾರ್ಕ್ಸ್ ಬರ್ತಾ ಇದೆ ಅಂತ. ಇವಾಗ ಎಷ್ಟೋ ಜನಕ್ಕೆ ಗೊಂದಲಗಳಿರುತ್ತೆ, ಅಯ್ಯೋ ನೀಟಲ್ಲಿ ಕಟ್ ಆಫ್ ಮಾರ್ಕ್ಸ್ ಬಂದಿದೆ ಆದರೂ ಕೂಡ ನಾನು ಪ್ರವೇಶ ಪಡಿಬಹುದಾ ಅಂತ, ಹೇಗಾಗುತ್ತೆ, ಹೇಗೆ ಸಾಧ್ಯ ಆಗುತ್ತೆ ಅಂತ. ಸಿ, ಒಂದು ಓಪನ್ ಆಗಿ ಹೇಳಬೇಕಂದ್ರೆ ಎಂಟೈರ್ ಇಂಡಿಯಾದಲ್ಲಿ ನಾವು ಕಟ್ ಆಫ್ ಪ್ರಕಾರ ಅಂತ ಹೇಳಿದ್ರೆ 44,000 ರ್ಯಾಂಕ್ ಒಳಗೆ ನಮ್ಮದು ಬರಬೇಕಾಗುತ್ತೆ. 44,000 ರ್ಯಾಂಕ್ ಒಳಗೆ ನಾನು ಸೀಟನ್ನು ತಗೋಬೇಕಂದ್ರೆ ಮಿನಿಮಮ್ ನಂದು ಮಾರ್ಕ್ಸ್ ಬಂದು 470-480 ಕ್ರಾಸ್ ಆಗಿರಬೇಕು. ಅದೇ ಯಾವುದೇ OBC ಕ್ಯಾಟಗರಿ ಆಗಿರ್ಬೋದು, SC ST ಕ್ಯಾಟಗರಿ ಆಗಿರ್ಬೋದು, ಈ ಕ್ಯಾಟಗರಿ ವೈಸ್ ನಮಗೆ ಕಟ್ ಆಫ್ ಬಂದು ತುಂಬಾ ಹೈ ಇದೆ ಈ ವರ್ಷ. ಲಾಸ್ಟ್ ಇಯರ್ ಇವಾಗ ಹೈದರಾಬಾದ್ ಕರ್ನಾಟಕ ರೂರಲ್ಲ ನಮಗೆ ಸಿಗ್ಬೋದಾ, ಮೈನಾರಿಟಿಯಲ್ಲಿ ಸಿಗ್ಬೋದಾ, ನಮಗೆ ಕ್ಯಾಟಗರಿ ವೈಸ್ ನಮಗೆ ಏನಾದರೂ ಸೀಟ್ ಸಿಗ್ಬೋದಾ ಅಂತ ಒಂದು ಕನ್ಫ್ಯೂಷನ್ಸ್ ಇತ್ತು. ಬಟ್ ಈ ವರ್ಷ ಬಂದು ಸಾಕಷ್ಟು ಡಿಫಿಕಲ್ಟೀಸ್ ಇದೆ. ನಿಮಗೆ ಇಂಡಿಯಾದಲ್ಲಿ ಆಗಿಲ್ಲ ಅಂದರೆ ನೀವು ವಿದೇಶಕ್ಕೆ ಹೋಗ್ಬೋದು, ಒಂದು ಕ್ವಾಲಿಟಿ ಎಜುಕೇಷನನ್ನು ಪಡೀಬೋದು. ಇಂಡಿಯಾದಲ್ಲಿ ಆಗಿಲ್ಲ ಬಟ್ ನಿಮಗೆ ಮೆಡಿಕಲೇ ಮಾಡಬೇಕು, ಒಂದು ಒಳ್ಳೆ ಕಂಟ್ರಿಯಲ್ಲಿ ಎಜುಕೇಷನನ್ನು ಮಾಡಬೇಕಾದ್ರೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ ಇದೆ ನಿಮ್ಮ ಹತ್ರ. ಸೊ ಆಸ್ ಸೂನ್ ಆಸ್ ಪಾಸಿಬಲ್ ಆಫೀಸಿಗೆ ವಿಸಿಟ್ ಮಾಡಿ ಒಂದು ಅಪಾಯಿಂಟ್ಮೆಂಟನ್ನು ತೊಗೊಳ್ಳಿ. ಈ ಒಂದು 3 ಡೇಸು ಸ್ಪಾಟ್ ಅಡ್ಮಿಷನ್ ಕ್ಯಾಂಪ್ ಕೂಡ ರನ್ ಮಾಡ್ತೀವಿ, ಇವತ್ತು ನಾಳೆ ನಾಳಿತ್ತು. ವಿತಿನ್ 3 ಡೇಸ್ ಏನಾದರೂ ನೀವು ಬಂದರೆ ಸ್ಕಾಲರ್ಶಿಪ್ ಕೂಡ ಅವಕಾಶಗಳಿದೆ. ಓಕೆ, ಹಾಗೆಯೇ ಡಾಕ್ಟರ್ ಡ್ರೀಮ್ಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಡಾಕ್ಟರ್ ಡ್ರೀಮ್ಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಹಾಗೆಯೇ ದಾವಣಗೆರೆಯಿಂದ ಮಂಜುನಾಥ್ ಅನ್ನವರು ಕರೆ ಮಾಡಿದ್ದಾರೆ. ಮಂಜುನಾಥ್ ಮಾತನಾಡಿ, ಮುಬಾರಕ್ ಅವರು ಇದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಸರ್, ನಮ್ದು ಮಗಳ ಮೊನ್ನೆ ನೀಟ್ ಅಲ್ಲಿ 382 ಮಾರ್ಕ್ಸ್ ಬಂದಿದೆ. ಓಕೆ,
ಕ್ಯಾಟಗರಿ ಓಬಿಸಿ ಇದೆ ಸರ್. ಓಕೆ, ಓಬಿಸಿ ಕ್ಯಾಟಗರಿ ಬರುತ್ತೆ. ಓಕೆ, ರೂರಲ್ ಇದೆ. ಹಾ, ಸೀಟ್ ಸಿಗ್ಬೋದಾ ಏನ ಅಂತ ನಮಗೆ ಮಾಹಿತಿ ಬೇಕಾಗಿತ್ತು, ಅದಕ್ಕೆ ಮಾಡಿದ್ವಿ. ಸರ್, ಈಗ ದಾವಣಗೆರೆ ಅಂತ ಹೇಳ್ತಾ ಇದ್ದೀರಾ, ನಿಮಗೆ ಕ್ಯಾಟಗರಿ ವೈಸ್ ಅಂದರೆ ಮಿನಿಮಮ್ 475-480 ವರೆಗೂ ಬಂದು ಕಟ್ ಆಫ್ ಬರ್ತಿರೋದು ಇಂಡಿಯಾದಲ್ಲೇ. ನಾವು ಏನಾದರೂ ಗೌರ್ಮೆಂಟ್ ಸೀಟ್ ನಾವು ತಗೋಬೇಕಂದ್ರೆ, ಸೊ ಅಕಾರ್ಡಿಂಗ್ ಟು ದಿ ರೂರಲ್ ರೂರಲು ಅಂತ ನೋಡಬೇಕಾದ್ರೆ ನಮಗೆ ಮಿನಿಮಮ್ 450-460 ವರೆಗೂ ಕ್ರಾಸ್ ಮಾಡಬೇಕಾಗತ್ತೆ. ಬಟ್ ಇಂಡಿಯಾದಲ್ಲಿ ಸಿಗುವಂಥ ಚಾನ್ಸಸ್ ಕಡಿಮೆ ಇದೆ ನಿಮಗೆ ಅಪ್ ಟು ಥರ್ಡ್ ಕೌನ್ಸಿಲಿಂಗ್ವರೆಗೂ ನಾನು ಹೇಳ್ತಿರೋದು. ಇಟ್ ಇಸ್ ನಾಟ್ ಲೈಕ್ ಈಗ ಫಸ್ಟ್ ಕೌನ್ಸಿಲಿಂಗ್ ಎಲ್ಲ ನೋಡಿದ್ರೆ ನೀವು ಈಗ 500 ಅಬೋವ್ ಇರುವಂಥ ವಿದ್ಯಾರ್ಥಿಗಳಿಗೆ ಅವಕಾಶಗಳಿದೆ. ಈಗ ನಮಗೆ ಲೆಸ್ ದೆನ್ 400 ಬಂದಿರುವಂಥ ವಿದ್ಯಾರ್ಥಿಗಳು ಸುಮ್ಮನೆ ನಾವು ಲಾಸ್ಟ್ ಇಯರ್ಗಿಂತ ಈ ವರ್ಷ ಮಾರ್ಕ್ಸ್ ಚೆನ್ನಾಗಿ ಬಂದಿದೆ ಅಂದರೆ ಈ ವರ್ಷ ಬರೆಯುವಂಥ ಸಂಖ್ಯೆನೂ ಜಾಸ್ತಿ ಆಗಿದೆ. ಈಗ ನಮಗೆ ಅಷ್ಟೇ ಜನ ಬರೆದಿದ್ದಾರೆ, ಅದಕ್ಕೆ ಮೇಲೆ ನಮಗೆ ಎಕ್ಸ್ಟ್ರಾ ವಿದ್ಯಾರ್ಥಿಗಳು ಹೆಚ್ಚಾಗಿ ಬರೆದಿದ್ದಾರೆ ಅಂದರೆ ನಮಗೆ ಸಿಗುವಂಥ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಸೊ ಆ್ಯಸ್ ಸೂನ್ ಆಸ್ ಪಾಸಿಬಲ್ ನಮಗೆ ಆಫೀಸಿಗೆ ಕಾಲ್ ಮಾಡಿ ಯಾವ ಥರ ಇರುತ್ತೆ ಮತ್ತು ನಿಮಗೆ ಇಂಡಿಯಾದಲ್ಲೇ ಆಗಿಲ್ಲ ಅಂದರೆ ಅಬ್ರಾಡಲ್ಲಿ ಯಾವ ಥರ ಎಲ್ಲ ಅವಕಾಶಗಳಿದೆ, ನಿಮಗೆ ನಿಮ್ಮ ದಾವಣಗೆರೆಯಿಂದ ಯಾವ ವಿದ್ಯಾರ್ಥಿಗಳಿದ್ದಾರೆ, ಚಿತ್ರದುರ್ಗದಿಂದ ಯಾವ್ಯಾವ ವಿದ್ಯಾರ್ಥಿಗಳಿದ್ದಾರೆ, ಅವ್ರ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ, ಅವ್ರ ಜೊತೆ ಮಾತಾಡಿ ನಿಮಗೆ ಪೂರ್ತಿ ಕ್ಲಾರಿಟಿ ಸಿಕ್ಕಿದ್ಮೇಲೆ ಆಫೀಸಿಗೆ ಬಂದು ವಿಸಿಟ್ ಮಾಡಿ ಸರ್. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಹಾಗೆಯೇ ಏನಾಗುತ್ತೆ ಅಂತಂದರೆ ಇವಾಗ ನೀಟ್ ಫಲಿತಾಂಶ ಕೂಡ ಹೊರಬಿದ್ದಿರುವಂಥದ್ದು, ಅಂತಹ ಸಂದರ್ಭದಲ್ಲಿ ನಿಮ್ಮಲ್ಲಿ ಯಾವ ರೀತಿ ಒಂದು ತಯಾರಿಯನ್ನು ನಡೆಸಲಾಗ್ತಾ ಇದೆ MBBS ಪ್ರವೇಶಕ್ಕೆ ಅಂತ? ಈಗ ನಮ್ಮದು ಪ್ರತಿ ವರ್ಷ ಮಾರ್ಚ್ ಮಂತಿಂದನೇ ಅಡ್ಮಿಷನ್ಸನ್ನು ಸ್ಟಾರ್ಟ್ ಮಾಡ್ತೀವಿ. ಯಾಕಂದರೆ ಇವಾಗ ಈ ವರ್ಷ ಕೋವಿಡ್ ಬಂದಿರೋದ್ರಿಂದ ಬಂದು ಒಂದು ಮಂತ್ ಡಿಲೇ ಆಯಿತು. ಪ್ರತಿ ವರ್ಷ ಮಾರ್ಚಿಂದನೇ ಅಡ್ಮಿಷನ್ ಪ್ರೊಸೀಜರನ್ನು ಸ್ಟಾರ್ಟ್ ಮಾಡ್ತೀವಿ. ಈಗ ಸಾಕಷ್ಟು ವಿದ್ಯಾರ್ಥಿಗಳು ಲಾಸ್ಟ್ ಇಯರ್ ಪಾಸ್ಡ್ ಔಟ್ ಆಗಿರ್ತಾರೆ, ಒಂದು ವರ್ಷ ವೇಸ್ಟ್ ಆಗಿರುತ್ತೆ. ಮುಂದಿನ ವರ್ಷ ಕೂಡ ನಂದು ಯಾವುದೇ ಒಂದು ಬಿ ಗ್ರೇಡ್ ಸಿ ಗ್ರೇಡ್ ಕಾಲೇಜಲ್ಲಿ ಓದೋಕ್ಕಿಂತ ಲಾಸ್ಟ್ ನೆಕ್ಸ್ಟ್ ಇಯರು ನನಗೆ ಒಂದು ವರ್ಷ ನಾನು ವೇಸ್ಟೂ ಆಗ್ತಿದೆ, ಒಂದು ಕ್ವಾಲಿಟಿ ಎಜುಕೇಷನ್ ನಾನು ಪಡ್ಕೋಬೇಕು, ಒಂದು ಟಾಪ್ ಕಾಲೇಜಸ್ಸಲ್ಲಿ ಅಡ್ಮಿಷನ್ ಮಾಡ್ಬೇಕಂದ್ಬಿಟ್ಟು ಮಾರ್ಚ್ ಮಂತಿಂದನೇ ಅಡ್ಮಿಷನ್ ಮಾಡಿ ಸೀಟನ್ನು ಬ್ಲಾಕ್ ಮಾಡ್ತಾರೆ. ಏನಕ್ಕಂದರೆ ಈಗ ಸ್ಟೂಡೆಂಟ್ಗೆ ಈ ವರ್ಷ ಮತ್ತೆ ನೀಟನ್ನು ಟ್ರೈ ಮಾಡ್ತಾರೆ, ನೀಟಲ್ಲಿ ಆಗಿಲ್ಲ. ಈಗ ನೀಟ್ ಎಕ್ಸಾಮಲ್ಲಿ ಅವರು ಕ್ವಾಲಿಫೈ ಆಗಿರ್ತಾರೆ, ಕೆಲವರು ಕ್ವಾಲಿಫೈ ಆಗಿರಲ್ಲ, ಮುಂದಿನ ವರ್ಷ ಕೂಡ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಮಾರ್ಚಿನಲ್ಲಿ ಬಂದುಬಿಟ್ಟು ಅಡ್ಮಿಷನನ್ನು ಮಾಡ್ತಾರೆ. ಈ ವರ್ಷ ಬರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ತುಂಬ ಜಾಸ್ತಿ ಇದೆ. ಈಗ ಕೋವಿಡ್ ಇತ್ತು, ಕಂಟ್ರೀಸಲ್ಲಿ ಯಾವ ಥರ ಇರುತ್ತೆ, ಯಾಕಂದರೆ ಪ್ರತಿಯೊಬ್ಬರು ಕೂಡ ಅವೇರ್ನೆಸ್ ಇದೆ. ಬೆಟರ್ ದ್ಯಾನ್ ಇಂಡಿಯಾ, ಅಬ್ರಾಡಲ್ಲಿ ಕೂಡ ಸ್ವಲ್ಪ ಕೋವಿಡ್ಗೆ ಸ್ವಲ್ಪ ಸೊಲ್ಯೂಷನ್ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ, ಅವರು ಸೋಷಿಯಲ್ ಡಿಸ್ಟೆನ್ಸಿಂಗು ಕೇಸಸ್ ಎಲ್ಲ ತುಂಬ ಕಡಿಮೆ ಆಗಿದೆ. ಇವಾಗ ಪಬ್ಲಿಕ್ಗೂ ಕೂಡ ಒಂದು ಅವೇರ್ನೆಸ್ ಬಂದಿದೆ. ಸೊ ಅದಕ್ಕೋಸ್ಕರ ತುಂಬ ವಿದ್ಯಾರ್ಥಿಗಳು ಈ ವರ್ಷ ಅಡ್ಮಿಷನ್ ಮಾಡಿದ್ದಾರೆ. ಸ್ಟೂಡೆಂಟ್ಸು ರಷ್ಯಾಗೆ ಅಡ್ಮಿಷನ್ ಆಗಿದ್ದಾರೆ, ಫಿಲಿಪೀನ್ಸ್ಗೆ ಅಡ್ಮಿಷನ್ ಆಗಿದ್ದಾರೆ, ಜಾರ್ಜಿಯಾಗೂ ಕೂಡ ತುಂಬ ಜನ ಅಡ್ಮಿಷನ್ ಆಗಿದ್ದಾರೆ. ಸೊ ಈ ರೀತಿ ಬಂದು ಹಲವಾರು ಕಂಟ್ರಿಗಳಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೂಡೆಂಟ್ಸು ಬೇರೆ ಬೇರೆ ಒಂದು ಎಜುಕೇಷನ್ಗೆ, ಒಂದು ಬೇರೆ ಬೇರೆ ಕಂಟ್ರೀಸಿಗೆ, ಬೇರೆ ಬೇರೆ ಎಜುಕೇಷನ್ ಸಿಸ್ಟಮ್ಗೆ, ಒಂದು ಬ್ರಿಟಿಷ್ ಕರಿಕುಲಮ್ ಆಗಿರ್ಬೋದು ಮತ್ತು ಅಮೆರಿಕನ್ ಸಿಸ್ಟಮ್ ಆಗಿರ್ಬೋದು, ಬೇರೆ ಬೇರೆ ಕರಿಕುಲಮ್ಸಲ್ಲಿ ಎಜುಕೇಷನನ್ನು ಮಾಡೋಕ್ಕೆ ಬಂದು ಅಡ್ಮಿಷನ್ ಆರ್ಡಿ ಮಾಡಿದ್ದಾರೆ. ಅವರು ಬಜೆಟ್ ತಕ್ಕಂತೆ, ಅವರು ಪರ್ಸೆಂಟೇಜ್ ತಕ್ಕಂತೆ ಮೊದಲು ಅಡ್ಮಿಷನನ್ನು ಮಾಡಿಕೊಟ್ಟಿದ್ದೀವಿ. ಓಕೆ, ಒಂದು ಕರೆ ಇದೆ, ತೆಗೆದುಕೊಳ್ಳೋಣ. ಬಳ್ಳಾರಿಯಿಂದ ಮನೋಜನ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಮನೋಜ್, ಮಾತನಾಡಿ, ಮುಬಾರಕ್ ಅವರು ಇದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಗುಡ್ ಆಫ್ಟರ್ನೂನ್ ಸರ್. ಗುಡ್ ಆಫ್ಟರ್ನೂನ್ ಹೇಳಿ ಸರ್. ನಂದು, ನಾನು ಮನೋಜ್ ಅಂತ. ಮೊನ್ನೆ ನೀಟಲ್ಲಿ 402 ಬಂದಿತ್ತು. ಓಕೆ. ಹಾ ಸರ್, ಅದೇ ಈಗ ನಂದು ಹೈದರಾಬಾದ್ ಕರ್ನಾಟಕ ಬಂದಿದೆ. ಹಾ, ಅದೇ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ. ಎಷ್ಟು ಟೋಟಲ್ ಮಾರ್ಕ್ಸ್ ಇವಾಗ ಔಟ್ ಆಫ್ 720 400 ಬಂದಿದೆಯಾ? ಹಾ, 402. 402 ಬರ್ತಾ ಇದೆ ಹೈದರಾಬಾದ್ ಕರ್ನಾಟಕ ಅಂದರೆ ಈ ವರ್ಷ ಆ ಒಂದು ಬೆಲ್ಟಲ್ಲಿ ಇವಾಗ ನಿಮಗೆ ಬಳ್ಳಾರಿ, ಹೊಸಪೇಟು ಆ ಕಡೆ ಎಲ್ಲ, ಗುಲ್ಬರ್ಗ ಎಲ್ಲ ನೋಡಿದ್ರೆ ನೀವು ಸಾಕಷ್ಟು ವಿದ್ಯಾರ್ಥಿಗಳು 400 ಕ್ರಾಸ್ ಮಾಡಿರೋ ಸಂಖ್ಯೆ ಕೂಡ ಜಾಸ್ತಿ ಇದೆ. ಒಂದೊಂದು ಸೀಟಿಗೆ ಮಿನಿಮಮ್ 20-25 ಸ್ಟೂಡೆಂಟ್ಸ್ ಬಂದು ಕಾಂಪಿಟೇಷನನ್ನು ಇರೋದು. ಸೊ ಅದಕ್ಕೋಸ್ಕರ ನೋಡಬೇಕಾಗತ್ತೆ ಇವಾಗ ಶಾರ್ಟ್ಲಿ ವಿತಿನ್ 4-5 ಡೇಸಲ್ಲಿ ಬಂದು ಅದು ಕೂಡ ನಮ್ಗೆ ಅಪ್ಡೇಟ್ ಗೊತ್ತಾಗುತ್ತೆ. ಬೈ ಚಾನ್ಸ್ ನಿಮಗೆ ಆ ಒಂದು ಒಳ್ಳೆ ಮಾರ್ಕ್ಸನ್ನು ತೊಗೊಂಡ್ರೂ ಕೂಡ ಇಂಡಿಯಾದಲ್ಲಿ ಸೀಟ್ ಸಿಗೋದು ಚಾನ್ಸಸ್ ಕಡಿಮೆ ಇದೆ ಅಂದರೆ ಅಬ್ರಾಡಲ್ಲಿ ಒಂದು ಸೀಟನ್ನು ಬ್ಲಾಕ್ ಮಾಡಿ, ಅಡ್ಮಿಷನ್ ಪೇಮೆಂಟ್ ಇನಿಷಿಯಲ್ ಅಂತ ಮಾಡಿಬಿಟ್ಟು ಸೀಟನ್ನು ಬ್ಲಾಕ್ ಮಾಡಿ, ಬೈ ಚಾನ್ಸ್ ನಿಮಗೆ ಇಂಡಿಯಾದಲ್ಲಿ ಸೀಟ್ ಕನ್ಫರ್ಮ್ಡ್ ಆಯ್ತು ಅಂದರೆ ನೀವು ಅಡ್ಮಿಷನನ್ನು ಕ್ಯಾನ್ಸಲ್ ಮಾಡ್ಕೋಬೋದು, ಪೂರ್ತಿ ಅಮೌಂಟ್ ರೀಫಂಡ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಹಾಗೆಯೇ ಮತ್ತೊಂದು ಕರೆ ಇದೆ, ಪರಿಮಳ ಅನ್ನೋರು ರಾಯಚೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪರಿಮಳ, ಮಾತನಾಡಿ, ಮುಬಾರಕ್ ಅವರಿದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಮೇಡಮ್ ನಮಸ್ಕಾರ, ಹೇಳಿ ಪರಿಮಳ ಅವರು. ನಮಸ್ಕಾರ ಸರ್, ನಂದು 110 ಆಗಿದೆ ಸರ್ ಮಾರ್ಕ್ಸ್. ಓಕೆ. ನಾನು ರಾಯಚೂರಿನಿಂದ, ರೂರಲ್ ಕ್ಯಾಟಗರಿ ಬಂದು OBC. ಓಕೆ. ಬಟ್ ನನ್ನ ಏಜ್ ಬಂದು 25 ಸರ್, ಲಾಸ್ಟ್ ಅಟೆಂಪ್ಟ್ ಸರ್, ಇದೇ ಫಸ್ಟ್ ಅಟೆಂಪ್ಟ್ ಮಾಡಿದ್ದು, ಬಟ್ ಏಜ್ ಪ್ರಕಾರ ಇವತ್ತು ಲಾಸ್ಟ್ ಆಗಿರುತ್ತೆ ನಿಮಗೆ. ಎಕ್ಸಾಕ್ಟ್ಲಿ. 110 ಗೆ ಸರ್ ಇವಾಗ ಕ್ವಾಲಿಫೈ ಆಗಿಲ್ಲಲ್ಲ ಸರ್, ಬರೋದು ಕಷ್ಟ ಅಂತ ಅನ್ನಕತ್ತಿದ್ದು. ಹೌದು. ಅದಕ್ಕೆ ಸರ್ ಏನ್ ಮಾಡ್ಬೇಕು, ಏನನ ಸಜೆಷನ್? ನನಗೆ ಮಾತ್ರ ಮೆಡಿಕಲ್ ಮಾಡ್ಬೇಕು ಅಂತ ಐತಿ. ಈಗ ಮೆಡಿಕಲ್ ಮಾಡ್ಬೇಕಂದ್ರೆ ಈಗ ನಿಮಗೆ
ವಿತೌಟ್ ನೀಟ್ ಕೂಡ ನೀವು ಹೋಗ್ಬೋದು. ಬಟ್ ನಿಮಗೆ ಲಾಸ್ಟ್ ಅಟೆಂಪ್ಟ್ ಆಗಿರೋದ್ರಿಂದ ಬಂದು ಮತ್ತೆ ಇನ್ನೊಂದ್ಸರಿ ಈ ವರ್ಷ ಕೋವಿಡ್ ಎಲ್ಲ ಬಂದಿತ್ತಲ್ಲ, ಮೇಬಿ ಏನಾದರೂ ಎಕ್ಸಾಮ್ಷನ್ ಸಿಗ್ಬೋದು, ಒಂದು ಅಟೆಂಪ್ಟ್ ಎಕ್ಸ್ಟ್ರಾ ಕೊಡ್ಬೋದಂತ ಚಾನ್ಸಸ್ ಕೂಡ ಇದೆ. ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾಯಿಂದ ನಾವೊಂದು ಕನ್ಫರ್ಮೇಷನ್ ಅನ್ನು ತಗೊಳ್ಳೋಣ, ಅದು ಕನ್ಫರ್ಮ್ಡ್ ಅಂತ ಹೇಳಿದ ನಂತರ ಬಂದು ಅಡ್ಮಿಷನ್ ಪ್ರೊಸೀಜರನ್ನು ಮಾಡಿಕೊಡ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಯಾಕಂದರೆ ಕೋವಿಡ್ ಬಂದಿರೋದ್ರಿಂದ ಈ ವರ್ಷ ಎಕ್ಸಾಮ್ಷನ್ ಕೊಟ್ಟಿದ್ದಾರೆ, ನಿಮಗೆ ಈ ವರ್ಷ ಬರೆಯೋಕ್ಕಾಗಿಲ್ವಾ ನೀಟು, ಅಬ್ರಾಡ್ಗೆ ಹೋಗಿ ಮುಂದಿನ ವರ್ಷ ಬಂದ್ಬಿಟ್ಟು ನೀಟನ್ನು ಬರೀರಿ ಅಂದ್ಬಿಟ್ಟು ಕನ್ಫರ್ಮೇಷನ್ನ ಕೊಟ್ಟಿದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಅದಕ್ಕೂ ನಿಮಗೆ ಒಂದು ಈ ಥರ ಒಂದು ನಿಮ್ಮದು ಏಜ್ 25 ಆಗಿದೆ, ಲಾಸ್ಟ್ ಅಟೆಂಪ್ಟು ಆಗಿರೋದ್ರಿಂದ ಬಂದು ಒಂದು ಎಕ್ಸಾಮ್ಷನ್ ಏನಾದರೂ ಸಿಗುತ್ತಾ ಅಂದ್ಬಿಟ್ಟು ನಾನು ಚೆಕ್ ಮಾಡಿ ನಿಮಗೆ ಅಪ್ಡೇಟನ್ನು ಕೊಡ್ತೀನಿ. ನಮ್ಮದು ಆಫೀಸ್ದು ನಂಬರ್ಗೆ ಸ್ಕ್ರಾಲ್ ಆಗ್ತಿದೆ, ಆ ಒಂದು ಕಾಲ್ ಮಾಡಿ ಈ ಡೀಟೇಲನ್ನು ಅವ್ರಿಗೆ ಹೇಳಿ ಅವರ ಡೀಟೇಲನ್ನು ಬರ್ಕೊಂಡು ನಿಮಗೆ ಪೂರ್ತಿ ಮಾಹಿತಿಯನ್ನು ಕೊಡ್ತಾರೆ. ಅವರು ಗೌರ್ಮೆಂಟಿಂದ ಕನ್ಫರ್ಮ್ಡ್ ನೀವು ಕಳಿಸ್ಬೋದು ಅಂತ ಹೇಳಿದ್ರೆ 100% ಅವಕಾಶ ಇರುತ್ತೆ, ನಾನು ಮಾಡಿಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಹಾಗೆಯೇ ಭಾರತದಲ್ಲಿ MBBS ಮಾಡೋದಕ್ಕೂ ವಿದೇಶದಲ್ಲಿ MBBS ಮಾಡೋದಕ್ಕೂ ಏನು ವ್ಯತ್ಯಾಸ ಇದೆ ಅಂತ? ಸಿ, ಎಜುಕೇಷನ್ ಸಿಸ್ಟಮ್ಗೆ ವ್ಯತ್ಯಾಸ ಅಂತ ಅಷ್ಟು ಏನು ಡಿಫ್ರೆನ್ಸ್ ಬರೋದಿಲ್ಲ. ಈಗ ಎಕ್ಸಾಂಪಲ್ ಫಿಸಿಯಾಲಜಿ, ಅನಾಟಮಿ, ಬಯೋಕೆಮಿಸ್ಟ್ರಿ ಮತ್ತು ಸ್ಪೆಷಲೈಸೇಷನ್ ಅಂತ ತೊಗೊಂಡ್ರೆ ಜನರಲ್ ಮೆಡಿಸನ್, ಎಮರ್ಜೆನ್ಸಿ ಮೆಡಿಸನ್, ಸರ್ಜರಿ, ಆರ್ಥೋಪೆಡಿಕ್, ಪೀಡಿಯಾಟ್ರಿಕ್, ಇದೆಲ್ಲ ಬಂದು ನಿಮಗೆ ಎಜುಕೇಷನ್ ಸಿಸ್ಟಮ್ ಆಲ್ಮೋಸ್ಟ್ ಸೇಮ್ ಆಗಿರುತ್ತೆ. ಈಗ ಎಜುಕೇಷನ್ ಸಿಸ್ಟಮ್ ಕೆಲವು ಕಂಟ್ರಿಯಲ್ಲಿ ಬ್ರಿಟಿಷ್ ಕರಿಕ್ಯುಲಮನ್ನು ಫಾಲೋ ಮಾಡ್ತಾರೆ, ಕೆಲವು ಕಂಟ್ರಿಯಲ್ಲಿ ಅಮೆರಿಕನ್ ಸಿಸ್ಟಮನ್ನು ಫಾಲೋ ಮಾಡ್ತಾರೆ. ಈಗ ಎಕ್ಸಾಂಪಲ್ ನಮ್ಮದು ಎಜುಕೇಷನ್ ಸಿಸ್ಟಮ್ ಹೆಂಗಿದೆ ಅಂದರೆ ನಾವು ಬ್ರಿಟಿಷ್ ಕರಿಕ್ಯುಲಮನ್ನು ಫಾಲೋ ಮಾಡ್ತೀವಿ. ಈಗ ನಮ್ಮ ಇಂಡಿಯಾದಲ್ಲಿ ಮತ್ತು ಶ್ರೀಲಂಕಾ, ಬಾಂಗ್ಲಾದೇಶ್, ನೇಪಾಳ್, ಚೈನಾ, ಈ ಒಂದು 5-6 ಕಂಟ್ರೀಸಲ್ಲಿ ಫಾಲೋ ಮಾಡೋದು ಬ್ರಿಟಿಷ್ ಕರಿಕ್ಯುಲಮ್ ಆಗಿರುತ್ತೆ. ಮತ್ತು ಇದು ಬಿಟ್ಟು ಅಬ್ರಾಡಲ್ಲಿ ನೀವು ಎಲ್ಲೇ ಹೋದ್ರು 5-6 ಕಂಟ್ರಿ, ಈ ಏಷ್ಯನ್ ಕಾಂಟಿನೆಂಟ್ ಬಿಟ್ಟು ನೀವು ಅಬ್ರಾಡ್ಗೆ ಯಾವುದೇ ಒಂದು ಕಂಟ್ರಿಗೆ ಹೋಗ್ತೀರ ಅಂದರೆ ಅಲ್ಲಿ ಫಾಲೋ ಮಾಡೋದು ಅಮೆರಿಕನ್ ಸಿಸ್ಟಮ್ ಆಗಿರುತ್ತೆ. ಒಂದು ಎಜುಕೇಷನ್ ಸಿಸ್ಟಮ್ ಬಂದು ನಿಮಗೆ ಹೇಳೋ ರೀತಿ, ಹೇಳೋ ಸ್ಲ್ಯಾಂಗ್ ಬಂದು ಸ್ವಲ್ಪ ಚೇಂಜಸ್ ಆಗ್ಬೋದು. ಬಟ್ ಮೆಡಿಕಲ್ ನಾವು ಎಲ್ಲಿ ಮಾಡಿದ್ರೂ ಕಾಮನ್ ಆಗೇ ಇರುತ್ತೆ, ಅದೇನು ಡಿಫ್ರೆನ್ಸ್ ಬರೋದಿಲ್ಲ. ಈಗ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾಯಿಂದ ಈಗ ಹೆಸರು ಕೂಡ ಚೇಂಜ್ ಮಾಡಿದ್ದಾರೆ, ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅಂತ ಆಗಿದೆ, NMC ಅಂತ ಮಾಡಿದ್ದಾರೆ. ಆ NMC ಮುಖಾಂತರ ಕೂಡ ಏನಿದೆ ಅಂದರೆ ಈಗ ಕನ್ಫರ್ಮೇಷನು, ಇಂಡಿಯಾದಲ್ಲಿ ಎಜುಕೇಷನ್ ಮಾಡೋಕ್ಕೂ ಅಬ್ರಾಡಲ್ಲಿ ಎಜುಕೇಷನ್ ಮಾಡೋಕ್ಕೂ ಯಾವುದೇ ರೀತಿ ಡಿಫ್ರೆನ್ಸ್ ಇಲ್ಲ. ಕಾಮನ್ ಎಂಟ್ರೆನ್ಸ್ ನೀಟ್ ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ದೀವಿ. ಕಾಮನ್ ಎಕ್ಸಿಟ್ ಎಕ್ಸಾಮ್ ನಿಮಗೆ FMGE ಅಂತ ಇತ್ತು, ಈಗ NEXT ಅಂತ ಮಾಡ್ತಿದ್ದಾರೆ. ಈಗ ಕಾಮನ್ ಎಂಟ್ರೆನ್ಸ್ ಅಂದರೆ ನೀಟ್ ಎಕ್ಸಾಮ್, ಈಗ CBSE ಬರೆದಿರೋನು ಬರೀತಾನೆ, ಮತ್ತು ನಿಮಗೆ ICSE ಸಿಲೆಬಸ್ ಇರೋ ಸ್ಟೂಡೆಂಟು ಬರೀತಾನೆ, CBSE ಸ್ಟೂಡೆಂಟು ಬರೀತಾನೆ. ಈಗ ಕಾಮನ್ ಆಯ್ತದೆ ಎಕ್ಸಾಮ್, ಪ್ರತಿಯೊಂದು ವಿದ್ಯಾರ್ಥಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರಲಿ ಅವರು ಪ್ರೈವೇಟಲ್ಲಿ ಓದಿರಲಿ ಪ್ರತಿಯೊಬ್ಬರಿಗೂ ಕಾಮನ್ ಮಾಡಿದ್ದಾರೆ ಗೌರ್ಮೆಂಟಿಂದ. ಅದೇ ಎಕ್ಸಿಟ್ ಎಕ್ಸಾಮ್ FMGE ಫಾರಿನ್ ಮೆಡಿಕಲ್ ಗ್ರಾಜ್ಯುಯೇಟ್ ಎಕ್ಸಿಟ್ ಎಕ್ಸಾಮ್ಗೆ NEXT ಅಂತ ಮಾಡಿದ್ದಾರೆ. ಔಟ್ ಆಫ್ 300 ಎಕ್ಸಿಟ್ ಎಕ್ಸಾಮ್ಗೆ ಈಗ 150 ಮಾರ್ಕ್ಸ್ ನಾವು ಸ್ಕೋರ್ ಮಾಡಬೇಕಾಗುತ್ತೆ. ಅದಕ್ಕೂ ಕೂಡ ನಮ್ಮ ಡಾಕ್ಟರ್ ನಿಮ್ಮ ಸಂಸ್ಥೆಯಿಂದಲೇ ಕೂಡ ನಮ್ಮದೇ ಓನ್ ಇನ್ಸ್ಟಿಟ್ಯೂಟ್ ಇದೆ, ಸೊ ನಾವು ಕೂಡ ಟೈಅಪ್ ಮಾಡ್ಕೊಂಡಿದ್ದೀವಿ. ಸ್ಟೂಡೆಂಟು ಇಂಡಿಯಾದಲ್ಲಿ ಓದ್ತಿರೋ ವಿದ್ಯಾರ್ಥಿಗಳಿಗೂ ಕೂಡ ನಾವು ನಮ್ಮ ಕಡೆಯಿಂದ ಹೆಲ್ಪ್ ಆಗ್ಬೋದು. ಓಕೆ, ಒಂದು ಕರೆ ಇದೆ, ತೆಗೆದುಕೊಳ್ಳೋಣ. ಪ್ರಕಾಶನ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಪ್ರಕಾಶ್, ಮಾತನಾಡಿ, ಮುಬಾರಕ್ ಅವರಿದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ನಮಸ್ಕಾರ ಸರ್. ನಮಸ್ಕಾರ ಪ್ರಕಾಶ್ ಅವರ. ಸರ, ನಮ್ಮ ಮಗಳದು ನೀಟ್ 113 ಮಾರ್ಕ್ಸ್ ಆಗಿದೆ, ಸ್ಕೋರ್ ಆಗಿದೆ. ಎಷ್ಟಾಗಿದೆ? 113 ಸರ್. 113, ಓಕೆ. ಕ್ಯಾಟಗರಿ ಬಂದು ಎಸ್ಸಿ ಒಳಗೆ ಬರುತ್ತೆ ಸರ್. ಎಲಿಜಿಬಲ್ ಆಗಿದ್ದಾರೆ? ಎಲಿಜಿಬಲ್ ಆಗಿದ್ದಾರೆ ಸರ್. ಹಾಂ, ಸಿಗ್ಬೋದಾ ಸರ್ ಸೀಟ್? ಹಂಗಾರೆ ಏನು ಸರ್? ಹಾಂ ಸರ್, 100% ಅಬ್ರಾಡಲ್ಲಿ ಚಾನ್ಸಸ್ ಇದೆ ಸರ್. ಹೌದಾ ಸರ್? ಹೌದು. ಎಲ್ಲಿಂದ ಮಾತಾಡ್ತಿದ್ರ ನೀವು? ಸರ್, ನಾ ರಾಯಚೂರು ಡಿಸ್ಟ್ರಿಕ್ಟ್ ಇಂದ, ಸಿಂಧನೂರು ಅಂತ ಹೇಳಿ. ಸಿಂಧೂರು? ಹೌದು ಸರ್. ಸಿಂಧೂರು, ಸಿರಗಪ್ಪ, ಬಳ್ಳಾರಿ, ನಿಮ್ಗೆ ಆ ಕಡೆಯಿಂದ ತುಂಬ ಸ್ಟೂಡೆಂಟ್ಸ್ ಆಡಿ ಈ ವರ್ಷ ಕೂಡ ಅಡ್ಮಿಷನ್ ಆಗಿದ್ದಾರೆ. ಸಿಂಧೂರಿಂದ ಕೂಡ ಸ್ಟೂಡೆಂಟ್ಸ್ ಇದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಎಲಿಜಿಬಲ್ ಆಗಿದ್ದಾರೆ ಸ್ಟೂಡೆಂಟು. 113 ಮಾರ್ಕ್ಸ್ ಕೊಟ್ಟಿದ್ರು OBC SC ST ಗೆ, ಜಸ್ಟು ಒಂದು ಬಾರ್ಡರ್ ಲೈನಲ್ಲಿ ಬಂದು ಮಗಳು ಎಲಿಜಿಬಲ್ ಆಗಿದ್ದಾಳೆ. 100% ಅವಕಾಶ ಇದೆ. ನಮ್ಮ ಆಫೀಸಿಗೆ ಕಾಲ್ ಮಾಡಿ ಒಂದು ಕನ್ಫರ್ಮೇಷನ್ ತಗೊಳ್ಳಿ, ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು ಆ್ಯಸ್ ಸೂನ್ ಆಸ್ ಪಾಸಿಬಲ್ ಬನ್ನಿ. ಯಾಕಂದರೆ ಟೈಮ್ ಕಡಿಮೆ ಇದೆ, ನೆಕ್ಸ್ಟ್ ಮಂತ್ ಬಂದು ಡಿಪಾರ್ಚರ್ ಮಾಡಬೇಕಂದ್ಬಿಟ್ಟು ಪ್ಲಾನನ್ನು ಮಾಡ್ತಾ ಇದ್ದೀವಿ. ಈಗ ಕೋವಿಡ್ ಎಲ್ಲ ಬಂದಿರೋದ್ರಿಂದ ಬಂದು ಸ್ವಲ್ಪ 1 ಮಂತ್ ಡಿಲೇ ಆಗಿದೆ. ಪ್ರತಿ ವರ್ಷ ಬಂದು ಅಕ್ಟೋಬರ್ ಮಂತಲ್ಲಿ ಡಿಪಾರ್ಚರ್ ಇತ್ತು, ಈ ವರ್ಷ ನವಂಬರ್ ಮಂತಲ್ಲಿ ಡಿಪಾರ್ಚರ್ಗಳು ಆಗ್ತಿದೆ. ಸೊ ಆ್ಯಸ್ ಸೂನ್ ಆಸ್ ಪಾಸಿಬಲ್ ವಿಸಿಟ್ ಮಾಡಿ, ಡಾಕ್ಯುಮೆಂಟೇಷನ್ ಪ್ರಿಪೇರ್ ಮಾಡೋದಿರುತ್ತೆ, ಒಂದು ಪ್ರೊಸೀಜರ್ ನಡೀತಾ ಇದೆ. ಇವಾಗಲೂ ಕೂಡ ನಮ್ಮದು ಇವತ್ತು, ನಾಳೆ, ನಾಳಿತ್ತು, ಅಪ್ ಟು ಬುಧವಾರ 6 ಗಂಟೆವರೆಗೂ ಬಂದು ನಮ್ಮದು ಸ್ಪಾಟ್ ಅಡ್ಮಿಷನ್ ಕ್ಯಾಂಪನ್ನು ರನ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಒಂದು ಒಳ್ಳೆ ಅವಕಾಶಗಳಿದೆ. ಆ್ಯಸ್ ಸೂನ್ ಆಸ್ ಪಾಸಿಬಲ್ ಆಫೀಸಿಗೆ ವಿಸಿಟ್ ಮಾಡಿ ಸರ್, ನಿಮ್ಗೆ ಪೂರ್ತಿ ಒಂದು ಮಾಹಿತಿ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಸರ್, ಇವಾಗ ಹೇಳಿದ್ರಿ ಸ್ಕಾಲರ್ಶಿಪ್ಪಲ್ಲೂ ಕೂಡ ಸಿಗ್ತಾ ಇದೆ ಅಂತ, ಸ್ಕಾಲರ್ಶಿಪ್ಪಿಂದನೂ ಕೂಡ ಅಧ್ಯಯನ ಮಾಡ್ಬೋದಾ ಹೇಗೆ ವಿದೇಶದಲ್ಲಿ ಅಂತ? ಸಿ, ಅಬ್ರಾಡಲ್ಲಿ ಏನಾಗುತ್ತೆ ಅಂದರೆ ಇದೆಲ್ಲ ಗೌರ್ಮೆಂಟ್ ಕಾಲೇಜಸ್ ಆಗಿರೋದ್ರಿಂದ ಬಂದು ಪ್ರತಿಯೊಂದು ಕಂಟ್ರಿಯಲ್ಲಿ ಇಷ್ಟೊಂದು ಬಜೆಟ್ ಅಂದ್ಬಿಟ್ಟು ಸ್ಕಾಲರ್ಶಿಪ್ಗೆ ಫಿಕ್ಸ್ ಮಾಡ್ತಾರೆ ಅವರು. ಬಟ್ top 10 ಸ್ಟೂಡೆಂಟ್ಸ್, ಈಗ top 10 ಸ್ಟೂಡೆಂಟ್ಸ್ಗೆ ಅವ್ರು ಏನಾದರೂ above 85, above 90 ಮಾರ್ಕ್ಸ್ ಏನಾದರೂ ತೊಗೊಂಡ್ರೆ ಅಂಥ top 10 ಸ್ಟೂಡೆಂಟ್ಸ್ ಬಂದು ಸ್ಕಾಲರ್ಶಿಪ್ ಬಂದು ಗೌರ್ಮೆಂಟಿಂದ ಅವಕಾಶ ಕೊಡ್ತಾರೆ. ಮತ್ತು ಅವ್ರಿಗೆ ಪ್ರತಿಯೊಂದು ಕಾಂಪಿಟೇಷನ್ ಆಗಿರ್ಬೋದು, ಈಗ
ಕೆಲವರು ಸ್ಟೂಡೆಂಟ್ಸ್ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಬ್ರಿಲಿಯಂಟ್ ಆಗಿರ್ತಾರೆ, ಸ್ಪೋರ್ಟ್ಸ್ ಅಲ್ಲಿ ಕೂಡ ಸ್ಕಾಲರ್ಶಿಪ್ ಕೊಡ್ತಾರೆ, ಕುಕಿಂಗ್ ಕಾಂಟೆಸ್ಟ್ ಮತ್ತೆ ನಿಮಗೆ ಏನಾದರೂ ಪ್ರಾಜೆಕ್ಟ್ಸ್ ಅನ್ನ ಕೊಟ್ಟಿರ್ತಾರೆ, ಆ ಪ್ರಾಜೆಕ್ಟ್ಸ್ ಅಲ್ಲಿ ನಾನು ಸಕ್ಸಸ್ ಆದೆ ಅಂದ್ರೆ ಅದಕ್ಕೂ ಕೂಡ ಗೌರ್ಮೆಂಟ್ ಇಂದ ನಮಗೆ ಒಳ್ಳೆ ಅವಕಾಶಗಳಿರುತ್ತೆ. ಎಕ್ಸಾಂಪಲ್, ಈಗ ನಾನು ರಷ್ಯಾಗೆ ಹೋಗ್ತೀನಿ, ನಾನೊಂದು ಫಾರಿನರ್ ಆ ಕಂಟ್ರಿಗೆ, ನಾನ್ ರೆಸಿಡೆನ್ಸ್ ಆಫ್ ರಷ್ಯಾ, ಆ ರಷ್ಯನ್ ಕ್ಯಾಟ ಈಗ ನಮಗೆ NRI ಕೋಟಾ ಆಗಿರೋದ್ರಿಂದ ನಮ್ಮ ಕಂಟ್ರಿಯಲ್ಲಿ ನಾವೊಂದು 10% ಕೋಟಾನ ಪ್ರೊವೈಡ್ ಮಾಡ್ತೀವಿ ಅಂದರೆ ಪ್ರತಿಯೊಂದು ಕಂಟ್ರಿಯಲ್ಲೂ ಕೂಡ ನಮಗೂ ಒಂದು ಒಳ್ಳೆ ಅವಕಾಶಗಳಿರುತ್ತೆ. ಆ ಒಂದು ಕ್ಯಾಟಗರಿ ವೈಸ್ ಬಂದು ಎಜುಕೇಷನ್ ಸಿಸ್ಟಮ್ ಪ್ರಕಾರ ಸ್ಕಾಲರ್ಶಿಪ್ ಕೂಡ ಅವ್ರು ಸ್ಟೂಡೆಂಟ್ ಪಡೆಯಬಹುದು. ಓಕೆ, ಹಾಗೆಯೇ ಏನಾಗುತ್ತೆ ಅಂತಂದರೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂದರೆ ಎಷ್ಟು ಖರ್ಚಾಗುತ್ತೆ ಅನ್ನೋದು ಕೂಡ ಜನರಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಜಾಸ್ತಿ ಆಗ್ಬೋದಾ, ಬೇಡ ಇಲ್ಲೇ ಓದ್ಕೊಳ್ಳೋಣ ಅಂತ ಅಂದ್ಕೊಳ್ತಿರ್ತಾರೆ, ಎಷ್ಟು ಖರ್ಚಾಗ್ಬೋದು? ಈಗ ಡಿಪೆಂಡ್ಸ್ ಆನ್ ಸ್ಟೂಡೆಂಟ್ ಪರ್ಸೆಂಟೇಜ್ ಪ್ರಕಾರ, ಕೆಲವು ವಿದ್ಯಾರ್ಥಿಗಳು ಅಬೌವ್ 90% ತೊಗೊಂಡಿರ್ತಾರೆ. ಈಗ ಅಬ್ರಾಡಲ್ಲಿ ಯಾವುದೇ ಕಾಲೇಜ್ ಬಂದು ನೀಟು ಕೇಳ್ತಾ ಇಲ್ಲ, ಅವ್ರಿಗೆ ಬೇಕಾಗಿರೋದು ಪ್ಲಸ್ ಟೂ ಅಲ್ಲಿ 85% ತೊಗೊಂಡಿದ್ದಾರೆ, 90% ತೊಗೊಂಡಿದ್ದಾರೆ. ಅಂಥ ಕಾಲೇಜಲ್ಲಿ ಏನಾಗುತ್ತೆ ಅಂದರೆ ಸ್ಟೂಡೆಂಟ್ಗೆ ಕ್ವಾಲಿಟಿನೂ ಅದೇ ರೀತಿ ಸಿಗುತ್ತೆ. ಯಾಕಂದರೆ ಒಂದು ಬ್ರಿಲಿಯಂಟ್ ಸ್ಟೂಡೆಂಟ್ಗೆ ಯಾವುದೇ ಒಂದು B ಗ್ರೇಡು C ಗ್ರೇಡು ಕಾಲೇಜ್ ಕಳಿಸೋಕ್ಕಿಂತ ಬಂದು ಟಾಪ್ ರೇಟೆಡ್ ಕಾಲೇಜಲ್ಲಿ ಕಳಿಸಿದ್ರೆ ಆ ಒಂದು ಎಜುಕೇಷನ್ ಸಿಸ್ಟಮ್ಗೆ ಇವರು ಅಡ್ಜಸ್ಟ್ ಆಗ್ತಾರೆ, ಮತ್ತು ಸ್ಕಾಲರ್ಶಿಪ್ ತೊಗೊಳ್ಳೋಂಥ ಅವಕಾಶಗಳು ಸಿಗ್ಬೋದು. ಬಟ್ ನಿಮಗೆ ಬಜೆಟ್ ವೈಸ್ ಅಂತ ಬಂದರೆ ನಮಗೆ ಯುಕ್ರೇನಲ್ಲಿ ಸುಮಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಮತ್ತು ಇವಾನೋ ಫ್ರಾಂಕ್ವಿಸ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ನಿಮಗೆ ಮಂತ್ಲಿ ವೈಸ್ ಅಂತ ಪ್ಯಾಕೇಜನ್ನು ಮಾಡಿದ್ದೀವಿ. ಪ್ರತಿ ತಿಂಗಳು ಬಂದು 24,000 ಕಟ್ಟಿದ್ರೆ ಸಾಕಾಗುತ್ತೆ. ತಿಂಗಳ ತಿಂಗಳ ಈಗ ಇನ್ಸ್ಟಾಲ್ಮೆಂಟ್ ಬೇಸಲ್ಲಿ ಎಜುಕೇಷನ್ ಮಾಡೋ ಥರ ಅದು. ಪ್ರತಿ ತಿಂಗಳು 24,000 ರೂಪಾಯಿ ಕಟ್ಟಿದ್ರೆ ಯುಕ್ರೇನಲ್ಲಿ ಎಜುಕೇಷನನ್ನು ಮಾಡ್ಕೋಬೋದು. ಮತ್ತು ರಷ್ಯಾದಲ್ಲಿ ಬಂದು 2 ಇನ್ಸ್ಟಾಲ್ಮೆಂಟ್ ಬೇಸ್ದಲ್ಲಿ ಎಜುಕೇಷನನ್ನು ಮಾಡಿಸ್ಕೊಡ್ತಾ ಇದ್ದೀವಿ. ಪಾಸ್ಕೋ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಆಲ್ಮೋಸ್ಟ್ 1 or 2 ಸೀಟ್ಸ್ ಬಂದು ಕ್ಯಾನ್ಸಲೇಷನ್ ಆಗಿದೆ, ಆ ಸೀಟ್ಸ್ ಬಂದು ಅವಕಾಶಗಳಿದೆ. ಮತ್ತು ನಿಮಗೆ ರಷ್ಯಾದಲ್ಲಿ ಕಜಾನ್ ಫೆಡರಲ್ ಯೂನಿವರ್ಸಿಟಿ ಡೆಡ್ ಲೈನ್ ಮುಗಿಯಿತು, ತುಂಬ ವಿದ್ಯಾರ್ಥಿಗಳು ಕರ್ನಾಟಕದಿಂದ ಹೋಗ್ತಿದ್ದಾರೆ, ಕಜಾನ್ ಸ್ಟೇಟಲ್ಲಿ ಅಡ್ಮಿಷನ್ ಕ್ಲೋಸ್ ಆಗಿದೆ, ಮತ್ತು ಕ್ರೀಮಿಯಾ ಫೆಡರಲ್ ಯೂನಿವರ್ಸಿಟಿ ಇದೆ. ಈ ರೀತಿ ಬಂದು ನಿಮಗೆ ಬೇರೆ ಬೇರೆ ಕಂಟ್ರಿಯಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಬಂದು ಲಿಮಿಟೆಡ್ ಸೀಟ್ಸೇ ಇರೋದು. ಸೊ ಅದಕ್ಕೋಸ್ಕರ ಆಸ್ ಸೂನ್ ಆಸ್ ಪಾಸಿಬಲ್ ವಿಸಿಟ್ ಮಾಡಿ. ಈ ಒಂದು ನಮ್ಮದು ಸ್ಪಾಟ್ ಅಡ್ಮಿಷನ್ ಮೇಲ ಏನು ನಡೀತಿದೆ ವಿತಿನ್ 3 ಡೇಸ್, ಆಸ್ ಸೂನ್ ಆಸ್ ಪಾಸಿಬಲ್ ವಿಸಿಟ್ ಮಾಡಿ. ಅದೊಂದು ಒಂದು ಪ್ರೊಸೀಜರ್ ವೈಸ್ ಯಾವ ಥರ ಇರುತ್ತೆ, ಯಾವ ಥರ ಡಾಕ್ಯುಮೆಂಟ್ ನೀವು ತರಬೇಕು, 10th marks card, 12th marks card, ಮತ್ತು ನೀಟ್ ರಿಸಲ್ಟ್ ಕಾಪಿ, ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ತೊಗೊಂಡು ಆಫೀಸಿಗೆ ವಿಸಿಟ್ ಮಾಡಿ. ಒಂದು ಎಜುಕೇಷನ್ ಸಿಸ್ಟಮ್, ಎಜುಕೇಷನ್ ಯಾವ್ಯಾವ ರೀತಿ ಇರುತ್ತೆ, ನಿಮ್ಮ ಬಜೆಟ್ ಎಷ್ಟಾಗುತ್ತೆ, ಎಷ್ಟು ಬಜೆಟಲ್ಲಿ ನೀವು ಎಜುಕೇಷನನ್ನು ಮುಗಿಸ್ಬೋದು, ಪ್ರತಿಯೊಂದು ಅವ್ರಿಗೊಂದು ಮಾಹಿತಿ ಗೊತ್ತಾಗುತ್ತೆ. ಓಕೆ, ಇವಾಗೇನೋ ಸೀಟ್ ಸಿಕ್ಬಿಡುತ್ತೆ ಎಜುಕೇಷನ್ಗೆ ವಿದೇಶದಲ್ಲಿ, ಆದರೂ ಕೂಡ ಅಲ್ಲಿ ಹೇಗೆ ಹಾಸ್ಟೆಲ್ ವ್ಯವಸ್ಥೆ ಅನ್ನೋದು ಕೂಡ ಎಲ್ಲರ ಪ್ರಶ್ನೆ ಕೂಡ ಆಗುತ್ತೆ. ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿರ್ತಾರೆ ಮೇಡಮ್? ಆ್ಯಕ್ಚುಲಿ ನೀವು ಕೇಳ್ತಿದ್ದು ಒಳ್ಳೆ, ಲೈಕ್ ಒನ್ ಆಫ್ ದಿ ಗುಡ್ ಕ್ವಶನ್. ಪ್ರತಿಯೊಂದು ಪೇರೆಂಟ್ಸು ಈ ವರ್ಷ ಮಿನಿಮಮ್ ಒಂದು 1,000 ಕ್ಕಿಂತ 1,500 ಪೇರೆಂಟ್ಸ್ಗೆ ನಾನು ವಿಸಿಟ್ ಮಾಡಿ ಮೀಟನ್ನು ಮಾಡಿದ್ದೀನಿ, ಕೌನ್ಸಿಲಿಂಗನ್ನು ಕೊಟ್ಟಿದ್ದೀನಿ. ಪ್ರತಿಯೊಬ್ಬರ ಕ್ವಶನ್ ಒಂದೇ ಇರುತ್ತೆ, ಎಜುಕೇಷನ್ ಒಂದು ಕಡೆ ಇರಲಿ ಮುಬಾರಕ್ ಸರ್, ನಮಗೆ ಬೇಕಾಗಿರೋದು ಕ್ವಾಲಿಟಿ, ಅದಕ್ಕಿಂತ ಬಂದು ನಮಗೆ ಸೇಫ್ಟಿ ಯಾವ ಥರ ಇರುತ್ತೆ, ಫುಡ್ಡಿನ ವ್ಯವಸ್ಥೆ ಯಾವ ಥರ ಇರುತ್ತೆ. ಪ್ರತಿಯೊಂದು ಕಂಟ್ರಿಯಲ್ಲೂ ಕೂಡ ನಾವು ವಿಸಿಟನ್ನು ಮಾಡಿ ನಮಗೊಂದು ಕಾನ್ಫಿಡೆಂಟ್ ಬಂದ ಮೇಲೆ ಬಂದು ನಾವು ಅಡ್ಮಿಷನನ್ನು ಮಾಡ್ತಿರೋದು. ಯಾವುದೇ ರೀತಿ ನಿಮಗೆ ಅನಲೈಸ್ ಮಾಡಿ ಗೂಗಲಲ್ಲಿ ಸರ್ಚ್ ಮಾಡಿ ಬಿಲ್ಡಿಂಗ್ ಆ ಥರ ಇರುತ್ತೆ, ಕಿಚನ್ ಈ ಥರ ಇರುತ್ತೆ, ಬೆಡ್ ಫೆಸಿಲಿಟಿ ಥರ ಕೊಡ್ತಾರೆ, ಆ ಥರ ಏನೂ ಇಲ್ಲ. ಪ್ರತಿಯೊಂದು ಕಂಟ್ರಿ ಪ್ರತಿಯೊಂದು ಯೂನಿವರ್ಸಿಟಿಗೂ ಕೂಡ ಸಹ ನನ್ನ ಕಡೆಯಿಂದ ನಾನೇ ವಿಸಿಟ್ ಮಾಡಿ ನನಗೆ ಕಾನ್ಫಿಡೆಂಟ್ ಬಂದ ನಂತರ ಬಂದು ವಿದ್ಯಾರ್ಥಿಗಳಿಗೆ ಸಜೆಸ್ಟನ್ನು ಮಾಡ್ತಿರೋದು. ಸೊ ಅದಕ್ಕೋಸ್ಕರ ಆಸ್ ಸೂನ್ ಆಸ್ ಪಾಸಿಬಲ್ ವಿಸಿಟ್ ಮಾಡಿ, ಒಂದು ಡ್ರೀಮನ್ನು ಫುಲ್ಫಿಲ್ ಮಾಡ್ಕೋಬೇಕಾದ್ರೆ ಅದು ಡಾಕ್ಟರ್ ರಿಮ್ಸಿಂದ ಸಾಧ್ಯ ಇದೆ. ಆಸ್ ಸೂನ್ ಆಸ್ ಪಾಸಿಬಲ್ ವಿಸಿಟ್ ಮಾಡಿ. ಓಕೆ, ಥ್ಯಾಂಕ್ ಯು, ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರ, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ. ಹಾಗೆಯೇ ವೀಕ್ಷಕರೇ, ವೈದ್ಯರಾಗುವ ಕನಸುಕನ್ನು ಕೂಡ ಎಲ್ಲರೂ ಕಾಣ್ತಾ ಇರ್ತೀರ, ಹಾಗೆಯೇ ಡಾಕ್ಟರ್ ಡ್ರೀಮ್ಸ್ ಇದಕ್ಕೆ ಸಹಾಯವಾಗುತ್ತೆ. ನೀವು ಕೂಡ ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ರೆ ಡಾಕ್ಟರ್ ಡ್ರೀಮ್ಸ್ಗೆ ಒಂದು ಸಲ ವಿಸಿಟ್ ಕೊಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಸುದ್ದಿಯಲ್ಲಿ ಸದಾ ಮುಂದೆ, ದಿಗ್ವಿಜಯ ನ್ಯೂಸ್.